मैसूर कोडगु क्षेत्र बीजेपी अभ्यर्थी यदुवीर वडियर इवत्तु मध्याह्न 12 गंटेगे नामपत्र सल्लिसलिद्दारे। बेळगे 10 वरेगे अरमने कोटे आंजनेय स्वामी देवालय विशेष पूजे नेरवेरिसि नंतर मेरवणिगे मूलक नूतन जिलाधिकारी कचेरी तेरळि अल्ली नामपत्रवन्न सल्लिके माड्तारे। माजी सीएं एच्डी कुमारस्वामी, बीजेपी राज्याध्यक्ष बिवाय विजेंद्र, यदुवीर ताई प्रमोदादेवी वडियर, संसद प्रताप सिंह साथ कोड्तारे। नामपत्र सल्लिकेगू मुन्न ನಗರದಲ್ಲಿರುವಂತ ಮಹನೀಯರ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸುತ್ತಾರೆ। ಯದುವೀರ್ ಅರಮನೆ ಮುಂಭಾಗದಲ್ಲಿರುವಂತ 10ನೇ ಚಾಮರಾಜ ಒಡೆಯರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ದಾರೆ। ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ಮೆರವಣಿಗೆಯನ್ನ ಮಾಡಲಿದ್ದಾರೆ। ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಇವತ್ತೇ ನಾಮಪತ್ರವನ್ನ ಸಲ್ಲಿಸಲಿದ್ದು ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಾಥ್ ಕೊಡ್ತಾರೆ। ಮಧ್ಯಾಹ್ನ 1 ಗಂಟೆಗೆ ಯರಗನಹಳ್ಳಿ ವೃತ್ತದಿಂದ ಮೆರವಣಿಗೆ ಮೂಲಕ ತೆರಳಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ। ಎಲ್ಲರೂ ಇಲ್ಲಿ ನಮ್ಮ ಸ್ಥಳೀಯ ಮುಖಂಡರು ಎಲ್ಲರೂ ಆಗಲೇ ಉಪಸ್ಥಿತರು, ಎರಡು ಪಕ್ಷದ ರಾಜ್ಯಾಧ್ಯಕ್ಷರು ಕೂಡ ಬರ್ತಾರೆ। ಆಗಲೇ ಚುನಾವಣೆ ವಾತಾವರಣ ಸೃಷ್ಟಿಸಲಾಗಿದೆ। ನಾವು ನಮ್ಮ ಪಕ್ಷದ ಪರವಾಗಿ, ನಮ್ಮ ಪರವಾಗಿ ಮತ್ತು ಪ್ರಧಾನಮಂತ್ರಿ ಅವರ ಪರವಾಗಿ ಆಗಲೇ ಮೈಸೂರು ಮತ್ತು ಕೊಡಗು ನಿಂತಿದೆ, ಅದು ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ। ಸರ್, ಇಲ್ಲಿ ವೆಂಕಟೇಶ್ವರ ಕೂಡ ಹೇಳಿದ್ದಾರೆ ಸರ್, ಸಚಿವರು ಯದುವೀರ್ ಅವರು ಯಾರು ನಾವು ಕೂಡ ನೋಡಲ್ಲ, ಅವತ್ತು ನಮಗಂತೂ ಗೊತ್ತೇ ಇಲ್ಲ, ನೋಡೇ ಇಲ್ಲ ನಾನು, ಜೈಲುಗಳ ಹತ್ರ ಹೇಗೆ ಬರ್ತಾರೆ ಅವರು, ಟೀಕೆಗಳು ಶುರು ಆಗ್ತದೆ ಸರ್। ಇತಿ ಮೈಸೂರು ಮತ್ತು ಕೊಡಗು ಜನಾಂಗ ಇಡೀ ಕರ್ನಾಟಕದಲ್ಲಿ ಕಳೆದ 9 ವರ್ಷದಿಂದ ನಮ್ಮನ್ನ ನೋಡಿದ್ದಾರೆ। ಅವರು ತೀರ್ಮಾನ ಮಾಡಬೇಕಾಗಿದೆ, ಅವರು ಆಗಲೇ ನೋಡಿದ್ದಾರೆ ನಮ್ಮ ಚಟುವಟಿಕೆಗಳು ಇರಬಹುದು, ನಮ್ಮ ಕಾರ್ಯಕ್ರಮಗಳು ಇರಬಹುದು, ಸಮಾಜ ಸೇವೆ ಕೆಲಸ ಇರಬಹುದು, ಅದನ್ನ ಅವರು ನೋಡಿದ್ದಾರೆ। ಇದೆ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರೇಮ್ ಕುಮಾರ್। ಪ್ರೇಮ್ ಕುಮಾರ್, ಮೈಸೂರಿನಲ್ಲಿ ಎರಡು ಪ್ರಮುಖ ಪಕ್ಷಗಳ ಅಭ್ಯರ್ಥಿಗಳು ಇವತ್ತೇ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ, ಜೊತೆಗೆ ಶಕ್ತಿ ಪ್ರದರ್ಶನ ಯಾವ ತರ ಸಾಗುತ್ತೆ, ಯಾರೆಲ್ಲ ಸಾಥ್ ಕೊಡ್ತಾರೆ ಇಬ್ಬರಿಗೂ? ಹೌದು ಶರ್ಮಿತ, ಏನು ಎರಡು ಪಕ್ಷದ ಅಭ್ಯರ್ಥಿಗಳು ಕೂಡ ಇಂದು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ। ಏನು ಚಾಮರಾಜನಗರ ಮತ್ತೆ ಮೈಸೂರು ಭಾಗದಲ್ಲಿ ಎರಡು ಪಕ್ಷಗಳು ಕೂಡ ನಾಮಪತ್ರ ಸಲ್ಲಿಕೆ ಮಾಡುವ ಹಿನ್ನೆಲೆಯಲ್ಲಿ ಕೂಡ ಏನು ಕಾಂಗ್ರೆಸ್ ಪಕ್ಷದಿಂದ ಸಿಎಂ ಸಿದ್ದರಾಮಯ್ಯ ಅವರು ಕೂಡ 3 ದಿನದಿಂದ ಇಲ್ಲೇ ಬಿಟ್ಟಿದ್ದಾರೆ। ಡಿಕೆ ಶಿವಕುಮಾರ್ ಅವರು ಮತ್ತೆ ಇಲ್ಲಿ ಅವರಿಗೆ ಇದು ಒಂದು ಲಕ್ಷ್ಮಣ್ ಜೊತೆಗೆ ಒಂದು ಸಾಥ್ ನೀಡೋದಕ್ಕೆ ಒಂದು ಇಲ್ಲಿಗೆ ಆಗಮಿಸ್ತಾರೆ। ಏನು ಮಧ್ಯಾಹ್ನ ಒಂದು 1 ಗಂಟೆ ಸಮಯಕ್ಕೆ ಕಾಂಗ್ರೆಸ್ ಪಕ್ಷದವರು ಏನು ನಾಮಪತ್ರ ಸಲ್ಲಿಕೆ ಮಾಡಿದೆ। ಬಿಜೆಪಿ ಅವರು ಕೂಡ ಒಂದು ಬೆಳಿಗ್ಗೆ 10 ಅಂದ್ರೆ ಯದುವೀರ್ ಜೊತೆಗೆ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಮತ್ತೆ ಜಿ ಟಿ ದೇವೇಗೌಡರು ಮತ್ತೆ ಅಶ್ವಥ್ ನಾರಾಯಣ ಅವರು ಕೂಡ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಬಂದು ನೆಲೆಸಿರುವಂತದ್ದು ಏನು ಅವರೆಲ್ಲರೂ ಕೂಡ 10 ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಹೊರಟಂತವರು ಜಿಲ್ಲಾಧಿಕಾರಿಗಳ ಕಚೇರಿಗೂ ಕೂಡ ಮೆರವಣಿಗೆ ಮಾಡ್ತಾರೆ। ಅಲ್ಲಿ ಸುಮಾರು ಒಂದು 5,000 ಹೆಚ್ಚು ಜನರ ಅಂದ್ರೆ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಯದುವೀರ್ ಅವರ ಜೊತೆಯಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ 5,000 ಜನರನ್ನ ಸೇರಿಸಿ ಮೆರವಣಿಗೆ ಮೂಲಕ ಅವರು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಹೊರಡ್ತಾರೆ। ಅದಕ್ಕಿಂತ ಮೊದಲು ಏನು ಯದುವೀರ್ ಅವರು ಕೂಡ ಮುಂಜಾನೆಯಿಂದಲೇ ಕೂಡ ದೇವರ ಪೂಜೆ ಆಗಿರ್ಬಹುದು ಮತ್ತೆ ಹತ್ತಿರ ಚಾಮರಾಜ ಒಡೆಯರ್ ಅವರಿಗೆ ಒಂದು ಪುಷ್ಪಾರ್ಚನೆ ಮಾಡುವುದರ ಮೂಲಕ ಮತ್ತೆ ಅಂಬೇಡ್ಕರ್ ಅವರ ಒಂದು ಪುತ್ಳಿಗೆ ನಾಮೊಂದು ಪುಷ್ಪಾರ್ಚನೆ ಮಾಡುವುದರ ಮೂಲಕ ಅವರು ಈಗಾಗಲೇ ಒಂದು ಚಾಲನೆ ನೀಡಿರುವಂತದ್ದು ಸುಮಾರು 10 ಗಂಟೆ ಸಮಯದಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿ ಮೆರವಣಿಗೆ ಮೂಲಕ ಹೊರಡ್ತಾರೆ। ತದನಂತರವಾಗಿ ಸಿದ್ಧ ಅಲ್ಲಿಂದ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಅವರು ಒಂದು ಏನು ಚಾಮರಾಜನಗರಕ್ಕೆ ಒಂದು ಅಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿ ಮೈಸೂರಿಗೆ ಬಂದು ಇಲ್ಲಿ ಒಂದು ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗವಹಿಸಲಿದ್ದಾರೆ ಶರ್ಮಿತಾ। ಫೈನ್, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ। ಲೋಕಸಭೆ ಚುನಾವಣಾ ಅಖಾಡ ರಂಗೇರ್ತಾ ಇದೆ, ಇವತ್ತು ಚಾಮರಾಜನಗರದಲ್ಲಿ ಒಂದೇ ದಿನ ಕಾಂಗ್ರೆಸ್ ಹಾಗೇನೆ ಬಿಜೆಪಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿದ್ದು ಎರಡೂ ಪಕ್ಷಗಳ ಘಟಾನುಘಟಿ ನಾಯಕರು ಪಾಲ್ಗೊಳ್ಳುತ್ತಾ ಇದ್ದಾರೆ। ಕೈ ಅಭ್ಯರ್ಥಿ ಸುನೀಲ್ ಬೋಸ್ಗೆ ಸಿಎಂ ಸಿದ್ದರಾಮಯ್ಯ ಸಾಥ್ ನೀಡಲಿದ್ದು, ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜ್ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪಾಲ್ಗೊಳ್ಳುತ್ತಾರೆ। ಬೆಳಗ್ಗೆ 11ಕ್ಕೆ ಚಾಮರಾಜೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಕಾಂಗ್ರೆಸ್ ರೋಡ್ ಶೋ ನಡೆಸಲಿದ್ದು, ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ। ಮಧ್ಯಾಹ್ನ 12 ಗಂಟೆಗೆ ಚಾಮರಾಜೇಶ್ವರನಿಗೆ ಪೂಜೆ ಸಲ್ಲಿಸಿ ಬಿಜೆಪಿ ರೋಡ್ ಶೋ ನಡೆಸಲಿದ್ದು, ನಂತರ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ। ಇನ್ನು ಇವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಶೋಭಾ ಕರಂದ್ಲಾಜೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ। ಇದಕ್ಕೂ ಮುನ್ನ ಬೆಳಗ್ಗೆ ಸಂಜಯ್ ನಗರದ ರಾಧಾಕೃಷ್ಣ ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸಲಿದ್ದಾರೆ। ನಂತರ ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಆಗುತ್ತೆ, ಬಳಿಕ ರೋಡ್ ಶೋ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಲಿದ್ದಾರೆ ಎನ್ನಲಾಗಿದೆ। ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಕೂಡ ಇವತ್ತೇ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ, ಕಾಂಗ್ರೆಸ್ ಮುಖಂಡರು ಅವರಿಗೆ ಸಾಥ್ ಕೊಡ್ತಾರೆ। ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು ಬಲ ನಿಮ್ಮದು। ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ, ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ।